ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಕ್ರಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗಿದ್ದಾರೆ ಫ್ಯಾಷನ್ ಡಿಸೈನರ್, ಹಾಗೆಯೇ ಸಮಾಜ ಸೇವಕಿ ಆಗಿ ಹಾಗೆಯೇ ಕಲೆ ಸಾಹಿತ್ಯದಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿರುವಂಥ ಸುಮಿತ್ರಾ ಕೆರೆಮಠ ಇವರು. ಸುಮಿತ್ರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಅಷ್ಟೇ, ನಿಮ್ಮ ಬಾಲ್ಯದ ಜೀವನದ ನೆನಪುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡು. ನನ್ನ ಹೆಸರು ಸುಮಿತ್ರಾ ಕೆರೆಮಠ ಅಂತ. ನಾನು ಕುಂಜೂರು ಲಕ್ಷ್ಮೀನಾರಾಯಣ ಉಡುಪ ಹಾಗೂ ಸತ್ಯಭಾಮ ಉಡುಪರ ಮಗಳಾಗಿದ್ದೇನೆ. ನನಗೆ ಒಬ್ಬ ಅಣ್ಣ, ಇಬ್ಬರು ತಮ್ಮಂದರು. ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸಣ್ಣದಿರುವಾಗ ಕಷ್ಟ ಇದ್ದರು, ಮನೆಯಲ್ಲಿ ನಾವು ಸಂತೋಷದಿಂದ ಇದ್ವಿ. ನಾನಂತೂ ಸ್ವಲ್ಪ ಜೋರೆ, ಭಾಳ ಚೂಟಿ, ಸೈಕಲ್ ಹೊಡೆಯೋದು, ಆಮೇಲೆ ಸ್ವಿಮ್ಮಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ. ಅಮ್ಮನ ಹತ್ರ ಯಾವಾಗಲೂ ಬೈಸ್ಕೊಳ್ತಾನೆ ಇದ್ದೆ. ನನಗೆ ಅದಕ್ಕೆ ಸಪೋರ್ಟ್, ನನ್ನ ಜೊತೆಯಲ್ಲೇ ನನಗಿಂತ 2 ವರ್ಷ ಸಣ್ಣವನ ತಮ್ಮ, ಅವನೊಟ್ಟಿಗೆ ನಾನು ಗಂಡು ಬೀರಿ ಅಂತಲೇ ಗಂಡು ಹುಡುಗರಾಗಿನೇ ದಿನ ತೆಗೆದವಳು. ಆ ಜೀವನ ಮಾತ್ರ ಚಂದ, ಯಾವ ಇದಿಲ್ಲ. ಅಮ್ಮ ಬೈತಾರ ಅನ್ನೋದೊಂದು ಬಿಟ್ಟರೆ ಮತ್ತೆ ಯಾವ ಸಮಸ್ಯೆಗಳಿರಲಿಲ್ಲ, ಯಾವುದೂ ಇರಲಿಲ್ಲ. ಮತ್ತೆ ಅಮ್ಮ ಬೈದ್ರೆ ಸಹ ಲೆಕ್ಕಕ್ಕಿಲ್ಲ. ಇಲ್ಲ, ಅದಿಲ್ಲ, ಅದು ದಿನ ಮತ್ತೆ ಮರ್ತೋಗ್ತದೆ ಅಷ್ಟೇ. ಅದೇ ಅಮ್ಮ ಬೈಯುದು ಯಾಕೆಂದ್ರೆ ನಾವು ಆಗ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರೋ ಕಾರಣ ಸಮಾಜದಲ್ಲಿ ಹಾಗೆಲ್ಲ ಮಾಡಿದ್ರೆ ಮುಂದಿನ ಜೀವನ ಕಷ್ಟ ಆಗ್ಬೋದು ಅನ್ನೋ ಒಂದು ಇದರಿಂದ. ಆದರೂ ನಾವು ಮಾಡೋದೆಲ್ಲ ಮಾಡಿದೆವು, ಎಲ್ಲನೂ. ನಮ್ಮ ಯಾವ್ಯಾವ ಹವ್ಯಾಸಗಳನ್ನೆಲ್ಲ ಅಮ್ಮನಿಗೆ ಅದೆಲ್ಲ ಇಷ್ಟ ಇರದಿದ್ರು, ಡ್ಯಾನ್ಸ್, ನಾಟಕ ಎಲ್ಲನೂ ಸಪೋರ್ಟ್ ಮಾಡ್ತಿದ್ರು. ಬಟ್ ಅವರು ಸಮಾಜಕ್ಕೋಸ್ಕರ ಬೇಡ ಅಂತ ಅವಾಯ್ಡ್ ಮಾಡ್ತಿದ್ರು ಅಷ್ಟೇ. ಆದರೂ ಒಳ್ಳೆ ಜೀವನ ಇತ್ತು ಸಣ್ಣದಿರುವಾಗ. ನಿಮ್ಮ ಎಜುಕೇಷನ್ ಬಗ್ಗೆ? ನಾನು 1-5 ತನಕ ಕಿಡಿಯೂರು ಸ್ಕೂಲಲ್ಲಿ ಓದಿದ್ದು, ಆಮೇಲೆ 5-7 ಆದಿಟ್ಕಿ ಸ್ಕೂಲಲ್ಲಿ ಓದಿದ್ದು, ಆಮೇಲೆ 7-10 SMSP ಸಂಸ್ಕೃತ್ ಕಾಲೇಜಲ್ಲಿ ಓದಿದ್ದು. ಆ ಓದುವ ಟೈಮು ಒಳ್ಳೇದು, ಚೆನ್ನಾಗೇ ಇತ್ತು. ಯಾಕಂದರೆ ನಾವು ಮೂಡ್ಬೆಟ್ಟಿಂದ ಉಡುಪಿ ತನಕ ಕಾಲ್ನಡಿಗೆಯಿಂದಲೇ ಫ್ರೆಂಡ್ಸ್ಗಳೆಲ್ಲರೂ ಸೇರ್ಕೊಂಡು ಬರ್ತಿದ್ವಿ. ಅದು ಹೊರಡುವಾಗ ಲೇಟ್ ಆಗುದಾ, ಓಡಿಕೊಂಡು ಗಲಾಟೆ ಮಾಡಿಕೊಂಡು, ಅದೆಲ್ಲ ಒಳ್ಳೆ ಮೆಮೊರೇಬಲ್ ಟೈಮ್ ಅದು ನಮಗೆ. ಈಗೆಲ್ಲ ಮಕ್ಕಳಿಗೆ ಅದೆಲ್ಲ ವ್ಯಾನ್ ಒಳಗೆ ಬಸ್ ಒಳಗೆಲ್ಲ ತುಂಬಿಕೊಂಡು ಹೋಗ್ತಾರೆ. ನಮ್ದು ಹಾಗಲ್ಲ, ನಮಗೆ ಬೇಕಾದ ಹಾಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋದಂಥ ದಿನ. ಈಗ ನಮಗೆ ಸಹ ಅಷ್ಟು ದೂರ ನಡೀತೇವೆ ಅನ್ನೋದು ಒಂದು ಆಶ್ಚರ್ಯವೇ ಆಗ್ತೇವೆ, ನಡೆದಿದ್ದೇವಲ್ಲ ಅನ್ನೋದು. ಅದು ಜೀವನ ಚೆನ್ನಾಗಿತ್ತು. ಮತ್ತು SLC ಆದಮೇಲೆ ನನಗೆ ಒಂದು ಹೊಲಿಗೆಯಲ್ಲಿ ಭಾಳ ಆಸಕ್ತಿ ಇತ್ತು. ಹಾಗೆ ನಾನು ಹೊಲಿಗೆ ಗೌರ್ಮೆಂಟ್ ಟ್ರೈನಿಂಗ್ ಒಂದು ಮಾಡಿದೆ. ಆಮೇಲೆ ಅದು ತುಂಬ ನಮಗೆ ಹತ್ತಿರ ಆಯಿತು, ಮತ್ತು ತರಬೇತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಹೀಗೆ ಇರುವಾಗ ನನಗೆ ಬೇಗನೆ ಮದುವೆನೂ ಆಯಿತು. 19-20 ಇಯರ್ಸಲ್ಲೇ ಮದುವೆ ಆಯಿತು. ಮದುವೆ ಆದಮೇಲೆ ಈಗ ನಾನು ಮೊದಲು ಹವ್ಯಾಸವಾಗಿ ನನಗೆ ಅದು ಇಂಟ್ರೆಸ್ಟ್ ಇತ್ತು ಅಂತ ಕಲಿತೆ. ಅದು ಮತ್ತೆ ಜೀವನಕ್ಕೆ ತುಂಬ ಅನಿವಾರ್ಯವಾಯಿತು. ಹಾಗೆ ಕಂಟಿನ್ಯೂ ಮಾಡ್ತಾ ಹೋದೆ. ಆವಾಗೆಲ್ಲ ಇಷ್ಟು ರೇಟ್ ಎಲ್ಲ ಇರಲಿಲ್ಲ. ಒಂದು 80 ರೂಪೀಸ್ಗೆ ನಾನು ಬ್ಲೌಸ್ ಹೊಲ್ದದ್ದಿದೆ. ಇದೇ ಅದೇ ಬ್ಲೌಸನ್ನು ಈಗ ನಾನು 400-350 ಹೊಲ್ದು ಕೊಡ್ತಾ ಇದ್ದೇನೆ. ಆದರೆ ಆವಾಗ ಮನೆಗೆ ಸಹ ಅಷ್ಟೇ ಬೆಲೆ ಇತ್ತು. ಈಗ ಅದಕ್ಕೆ ಜಾಸ್ತಿ ಬೆಲೆ, ಮನೆಗೆ ಸಹ ಎಷ್ಟು ದುಡಿದ್ರು ಸಾಲದಂತಹ ಟೈಮ್ ಅಲ್ಲ ಇದು. ಹಾಗೆ ಒಳ್ಳೆ ಇತ್ತು. ಆದರೆ ಮತ್ತೆ ನಾನೇನು ಮಾಡಿದೆ, ಅಷ್ಟೇ ಸಾಲದಿಲ್ಲ ಅಂತ ಮತ್ತೆ ಮಗನ ಹಡ್ದೆ. ಮಗನ ಹಡ್ದ್ಮೇಲೆ ಇನ್ನೂ ಸ್ವಲ್ಪ ಆಗ ಟೈಮ್ ಇರ್ತಿತ್ತಲ್ಲ, ಆಗ ಸ್ವಲ್ಪ ಟೈಲರಿಂಗ್ ಬಗ್ಗೆ ತಗೊಂಡು JOC ಮಾಡಿದೆ. 2 ಇಯರ್ಸ್ JOC ಮಾಡಿದೆ. ಮಗ ಸಣ್ಣದಿರುವಾಗಲೇ ನಾನು ಹೋಗಿ ಎಕ್ಸಾಮ್ ಬರೆದು 1st year 2nd year ಫ್ಯಾಷನ್ ಡಿಸೈನಲ್ಲಿ ಟೈಲರಿಂಗ್ ಎಲ್ಲ ಮಾಡಿ, ಆಮೇಲೆ ತುಂಬ ಮಕ್ಕಳಿಗೆ ಅದನ್ನು ಕಲಿಸಿ, ಆ ನನ್ನ ವಿದ್ಯೆಯನ್ನು ಅವರಿಗೆ ಸಹ ಕಲಿಸಿ ಜೀವನೋಪಾಯಕ್ಕೆ ಅವರಿಗೆ ಸಹ ಯೂಸ್, ನನಗೆ ಸಹ ಯೂಸ್ ಆಗುವ ಹಾಗೆ ಅವರಿಂದ ನನಗೆ ಆಗ ಮಕ್ಕಳ ಎಜುಕೇಷನ್ಗೆಲ್ಲ ಯೂಸ್ ಆಗ್ತಿತ್ತು ಕ್ಲಾಸ್ ಮಾಡಿರೋದ್ರಿಂದ. ಅವರಿಗೆ ವಿದ್ಯೆ ಬಂತು. ಟೈಲರಿಂಗ್ ಅಂದರೆ ತುಂಬ ಅದು ಒಳ್ಳೆ ಅನಿಸ್ತದೆ ನನಗೆ. ಯಾಕಂದರೆ ನಮಗೀಗ ಒಂದು ಸಾರಿ ತಂದ್ವಿ, ಅದಕ್ಕಿಂತ ಜಾಸ್ತಿ ಬೆಲೆ ನಾವು ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು. ಅದೇ ನಮಗೆ ಬಂದಿದ್ರೆ ಒಂದು ನೈಟ್ ಆರ್ ಕೂತ್ಕೊಂಡು ಸ್ಟಿಚ್ ಮಾಡಿ ಕೊಡ್ಬೋದಲ್ವ, ಮಾಡ್ಕೊಳ್ಬೋದು. ಆ ಟೈಲರ್ 1 ಮಂತ್ ಆದರೂ ತಕ್ಕೊಳ್ತಾರೆ ಕೊಡಲಿಕ್ಕೆ. ಹಾಗೆ ಮಹಿಳೆಯರಿಗೆ ಅದೊಂದು ಕಲಿಯೋದು ಒಳ್ಳೆಯದು ಅನಿಸುತ್ತೆ. ಬೇರೆಯವರಿಗೆ ಸ್ಟಿಚ್ ಮಾಡಿ ಕೊಡೋದಲ್ಲದಿದ್ರು ತಮ್ಮ ಹವ್ಯಾಸವಾಗಿ ಬೆಳೆಸ್ಕೊಳ್ಳೋದು ಖಂಡಿತ ಒಳ್ಳೆಯದು ಅನಿಸುತ್ತೆ ನನಗೆ, ನನ್ನ ಇದರಲ್ಲಿ ನಾನು ಕಂಪೇರ್ ಮಾಡಿದಾಗ. ನಿಮ್ಮ ಯಜಮಾನರ ಬಗ್ಗೆ? ಹಾಂ, ನಾನು ಮದುವೆಯಾಗಿ ಬಂದದ್ದು ಕೆರೆಮಠ ರಾಘವೇಂದ್ರ ಭಟ್ರ ಮಗ, ಅಲ್ಲ ಕಿರಮಠ ಸೀತಾರಾಮರ ಭಟ್ರ ರಾಘವೇಂದ್ರ ಭಟ್ಟನ ನಾನು ಮದುವೆ ಆದದ್ದು. ಅವರಿಗೂ ಒಬ್ಬ ಅಣ್ಣ, ಒಬ್ಬ ತಮ್ಮ, 3 ಜನ ಅಕ್ಕ ತಂಗಿಯರಿದ್ದಾರೆ. ತುಂಬಿದ ಫ್ಯಾಮಿಲಿಯೇ. ಹೇಳಬೇಕು ಅಂದರೆ ನಮ್ಮ ಅತ್ತೆ ಭಾಳ ಒಳ್ಳೆ, ಅವರು ಹಳೆಯವರಾದರು ಭಾಳ ಒಳ್ಳೆ ಜನ. ನಮಗೆ ಆವಾಗ ಸಣ್ಣದರಲ್ಲಿ ಮದುವೆಯಾಗಿ ಬಂದರು, ತುಂಬ ಲೈಫಿಗೆ ಸಪೋರ್ಟ್ ಮಾಡಿದವರು. ಅವರು 104 ಇಯರ್ಸ್ ತನಕ ಬದುಕಿದ್ದಾರೆ. ಅಂದರೆ ಅವರ ಒಳ್ಳೆ ಗುಣದಿಂದಲೇ ಅನಿಸುತ್ತೆ, ನಮ್ಮ ಅಕ್ಕ ಭಾವ ಅಷ್ಟು ಚೆಂದ ನೋಡ್ಕೊಂಡಿದ್ದಾರೆ. ನಾವು ಮದುವೆ ಆದಮೇಲೆ 22 ಇಯರ್ಸ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್
ಹೊಸದುರ್ಗದಲ್ಲಿದ್ದದ್ದು, ಇವರು ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಹಾಗೆ ನಾನು ಅದಕ್ಕೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಈಚೆ ಟೈಲರಿಂಗ್, ಟೈಲರಿಂಗ್ ಅಂದ್ರೆ ನಾವು ಸ್ಟಿಚ್ ಮಾಡಿದ ಕೂಡಲೇ ದುಡ್ಡು ಬರುತ್ತೆ, ಮತ್ತೆಲ್ಲ ಹಾಕಿ ತೆಗೆಯುವಂಥದ್ದಲ್ಲ, ಅದರಲ್ಲಿ ಹಾಕುವಂಥದ್ದು ಏನಿಲ್ಲ, ಬರೋದು ಮಾತ್ರ ಹೇಳಿದ್ರು. ಅದರಿಂದ ಅದು ನನಗೆ ತುಂಬ ಲೈಫಿಗೆ ಸಪೋರ್ಟ್ ಆಗಿರುವಂಥದ್ದು. ಮಕ್ಕಳ ಬಗ್ಗೆ, ಮಕ್ಕಳು ಒಬ್ಬ ಮಗ ಮತ್ತೆ ಒಬ್ಬಳು ಮಗಳು. ನನಗೆ ಮಗನಿಗೂ ಮಗಳಿಗೂ 9 ಇಯರ್ಸ್ ಡಿಫ್ರೆನ್ಸ್ ಇದೆ. ಹಾಗೆ ಮಗನಿಗೆ ಮದುವೆ ಆಗಿ ಒಬ್ಬ ಮೊಮ್ಮಗ ಇದ್ದಾನೆ. ಮಗನ ಹೆಂಡತಿ ಹೆಸರು ಶುಭ ಉಲ್ಲಾಸ್ ಅಂತ. ಅವಳು ವಾಲಿಬಾಲ್ ಪ್ಲೇಯರ್, ಸಾರಿ ಥ್ರೋಬಾಲ್ ಪ್ಲೇಯರ್, ನ್ಯಾಷನಲ್ ಪ್ಲೇಯರ್. ಈಗ ಹೇಗೂ ಅಬಿದಾಬಿಯಲ್ಲಿದ್ದಾರೆ, ಹಾಗೆ ಅಲ್ಲೂ ಈಗ ತುಂಬ ಅವಳು ಆಟ ಆಡಿ ಪ್ರಶಸ್ತಿಗಳನ್ನು ತಗೊಳ್ತಾಳೆ. ಅದು ನನಗೆ ನನ್ನ ಸೊಸೆಯನ್ನು ಹೆಮ್ಮೆಯ ವಿಷಯ. ಮತ್ತು ಮಗಳು ಆರ್ಟಿಸ್ಟ್, ಭಾವನಕೆರೆ ಮಠ ಅಂತ. ಅವಳ ಗಂಡ ವಿಷ್ಣುಮೂರ್ತಿ ಮಂಜಿತಾಯರು ಅಂತ, ಅವರು ಸಹ ಮಂಡಲ ಆರ್ಟಿಸ್ಟ್, ಅವರು ಸಹ ಫೋಟೋಗ್ರಫಿ, ಆರ್ಟಿಸ್ಟ್ ಫೋಟೋಗ್ರಫಿ ಎಲ್ಲ ಮಾಡ್ತಾರೆ. ಹಾಗೆ ಜೀವನ ಸಾಗ್ತಾ ಇದೆ. ನಿಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನಾವಂದ್ರೆ, ಆಗ ಈಗೆಲ್ಲ ಎಂಬ್ರಾಯ್ಡ್ರಿ ಕೊಡ್ತಾರೆ, ಎಂಬ್ರಾಯ್ಡ್ರಿ ಮಾಡುದು ಅದು ಒಂದು ಎಂಬ್ರಾಯ್ಡ್ರಿ ಮಾಡ. ನಾವು ಆಗ ಹಾಗೆ ಅಲ್ಲ, ಹೀಗೆ ನಾವು ಉಳಿದ ಪ್ಯಾಚ್ ವರ್ಕ್ಸ್ ಮಾಡಿಯೇ ಡಿಸೈನ್ ಮಾಡ್ತಾ ಇದ್ದದ್ದು. ಅದು ಅಂದ್ರೆ ಅವರಿಗೂ ಸುಲಭ, ಅದನ್ನ ಸ್ಟಿಚ್ ಮಾಡಿಸಿದವರಿಗೂ ಸುಲಭ, ತುಂಬಾ ಹೆವಿ ಆಗುದಿಲ್ಲ, ಅವರಿಗೂ ಒಂದು ಈಸಿ ಆಗ್ತದೆ, ನಮಗೂ ಸಹ ಒಂದು ಸ್ವಲ್ಪ ಜಾಸ್ತಿ ಸಿಗ್ತದೆ. ಈಗ ಸ್ಟಿಚ್ ಮಾಡಿದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡು ಸಿಗೋದು. ಆಗ ನಾವು ಅಲ್ಲಿ ಉಳಿದ ತುಂಡುಗಳಲ್ಲೆಲ್ಲ ಡಿಸೈನ್ ಮಾಡಿ ಕೊಟ್ಟರೆ ಅವರಿಗೂ ಖುಷಿ ಆಗೋದು. ಮತ್ತೆ ಅದು ವಾಶ್ ಮಾಡಿ ಏನು ಮಾಡಿ ಹೋಗುದಿಲ್ಲ, ಹಾಳಾಗುದಿಲ್ಲ. ಬ್ಲೌಸಿಂದೇ ಕ್ಲೋತ್ ಅಲ್ವಾ, ಸಾರಿದ್ದೇ ಕ್ಲೋತ್, ಹಾಳಾಗ್ತಿರ್ಲಿಲ್ಲ, ಅದು ಚಂದ ಸಹ ಕಾಣುದು. ನಾವು ಹಾಗೆ ಡಿಸೈನ್ ಮಾಡಿ ಹೊಲಿದವರು. ಇದು ಬರುದಿಲ್ಲ ಅಂತಲ್ಲ, ಇದು ಡಿಸೈನ್ ಕಲ್ತಿದ್ದೇನೆ, ಡಿಸೈನ್ಸ್ ಎಲ್ಲ ಮಾಡ್ತೇನೆ. ಆದರೆ ನಾನು ಅದೇ ಇದನ್ನೇ ಪ್ಯಾಚ್ ವರ್ಕ್ಸ್ ಡಿಸೈನ್ಸೇ ಜಾಸ್ತಿ ಮಾಡಿ ಕೊಡೋದು. ಅದೀಗ ಡ್ಯೂಟಿ, ಡೈಲಿ ಡ್ಯೂಟಿ ಹೋಗಿವರಿಗೆಲ್ಲ ಅದೇ ಖುಷಿ ಆಗ್ತದೆ, ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ, ಮತ್ತೆ ಡಿಫ್ರೆಂಟ್ ಒಂಚೂರು ಇರ್ತದಲ್ಲ. ಹಾಗೆ ನಾನು ಅದರಲ್ಲಿ ನಿಮ್ಮ ಜೀವನಕ್ಕೆ ಒಂದು ಆತ್ಮವಿಶ್ವಾಸ ತುಂಬಿದ್ದಂಥದ್ದು ಈ ಟೈಲರಿಂಗ್ ವೃಂದಾರಿ, ನನಗೆ ಇದೇ ಟೈಲರಿಂಗ್. ಓಕೆ, ನೀವು ಸಮಾಜ ಸೇವಕ್ಕೆ ಆಗಿ ಕೂಡ ನೀವು ನಿಮ್ಮನ್ನು ಗುರುತಿಸಿಕೊಂಡಿದ್ದೀರಿ, ಆ ವಿಚಾರಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಬೋದಾ? ಹೌದು, ನನಗೆ ಒಂಚೂರು ಮೊದಲಿಂದಲೂ ಸಹ ಜನರೊಟ್ಟಿಗೆ ಬೆರೆಯುವುದು ಇದು ಎಲ್ಲ ಭಾಳ ಇಷ್ಟದ ಕೆಲಸ. ಒಬ್ಬಳೇ ಅಂತ ನಾನು ಕಡಿಮೆ, ಅದು ಈಗ ನಾನು ಸಾಧಾರಣ ನಮಗೆ ಮಗಳು 3rd year ಇರೋಗಳಿಗೆ ಒಂದು ಪ್ರಾಬ್ಲಮ್ ಆಗಿ ಊರಿಗೆ ಬಂದೆವು. ಹಾಗೆ ಊರಿಗೆ ಬಂದಮೇಲೆ ನಾವು ಉಡುಪಿಯಲ್ಲೇ ಸೆಟ್ಲ್ ಆದೆವು. ನಮ್ಮ ಅತ್ತೆ ಹೋಗೋದು ಬೇಡ, ಇನ್ನು ಉಡುಪಿಯಲ್ಲೇ ನೀವು ಹೇಗೆ ದುಡಿಯೋರಲ್ಲ ಉಡುಪಿಯಲ್ಲೇ ದುಡಿಯೋರು ಅಂದರೆ ಹಾಗೆ ಉಡುಪಿಯಲ್ಲೇ ಸೆಟ್ಲ್ ಆದವು. ಆಗ ನನಗೆ ಹೀಗೆ ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು, ಹಳೆ ನನ್ನ ಇದೆಲ್ಲ ಅಷ್ಟರ ತನಕ ನನಗೆ ಬರೀ ಲೈಫೇ ಆಗಿತ್ತು. ನಾನು ಹೊಸದುರ್ಗದಲ್ಲಿರುವಾಗ ಜಾಸ್ತಿ ಆ್ಯಕ್ಟಿವಿಟೀಸ್ಗಿಲ್ಲ, ಮಗಳಿಗೋಸ್ಕರ ಡ್ಯಾನ್ಸ್ ಕ್ಲಾಸು ಅವಳ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತಿದ್ದೆ ಬಿಟ್ಟರೆ ನನ್ನದನ್ನು ನಾನು ಟೈಮ್ ಸಿಗ್ತಿರ್ಲಿಲ್ಲ. ಈಗ ಸ್ಟಿಚ್ಚಿಂಗು, ಇವರ ಬಿಸ್ನೆಸ್ಸು, ಮಕ್ಕಳು, ಎಜುಕೇಷನ್ ಹಾಗೆಲ್ಲ. ಊರಿಗೆ ಬಂದಮೇಲೆ ಅದು ಒಂದು ಊರಿನ ವಾತಾವರಣವೇ ಬೇರೆ ಅಲ್ಲ, ನಮಗೆ ಎಂಥ ಟೈಮ್ ಸಿಕ್ಕೇ ಸಿಗ್ತದೆ, ಎಷ್ಟೊತ್ತಿಗಾರು ಮಾಡ್ಕೊಳ್ಬೋದು ಅನ್ನೋದಿರುತ್ತೆ. ಹಾಗೆ ಹೋಟೆಲ್ ಬಿಸ್ನೆಸ್ ಅಲ್ಲ, ಹಾಗೆ ಏನಾದರೂ ಅದೆಲ್ಲ ಟೈಮ್ ಟೈಮ್ಗೆ ಆಗಬೇಕಿತ್ತು, ಇದೆಲ್ಲ ಹಾಗೆ ಅಲ್ಲ. ಹಾಗೆ ನಾನು ಮತ್ತೆ ಪುನಃ ನನ್ನ ಹವ್ಯಾಸಗಳನ್ನು ಬೆಳೆಸ್ಕೊಂಡೆ, ನಾಟಕ ಮತ್ತು ಸಂಕೀರ್ತನೆ, ಮಗಳು ಜೊತೆಗೆ ಮಗಳನ್ನು ಕರ್ಕೊಂಡು ಹೋಗೋದು, ಅಲ್ಲಿ ಸಹ ನಾನು ಪೇರೆಂಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡೋದು, ಹೀಗೆ ಇದು ಮಾಡೋದು. ಆಮೇಲೆ ಸಂಸ್ಕೃತಿ ಪ್ರಸಾರದಿಂದ ಒಂದು ನಾಟಕ ಸಹ ನನಗೆ ಮಾಡಿದ್ವಿ ನಾವೆಲ್ಲ ಸೇರಿ, ಅದಕ್ಕೆ ಪ್ರೈಸ್ ಸಹ ಬಂತು, ಹಾಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ, ಅದು ಒಂದು ಒಳ್ಳೆಯ ಖುಷಿ. ಮತ್ತು ನನ್ನನ್ನು ಜಾಸ್ತಿ ಬೆಳೆಸಿದ್ದು ಅಂದರೆ ಯುವ ಬ್ರಾಹ್ಮಣ ಪರಿಷತ್ತು. ನಾನು ಅಲ್ಲಿ ಸದಸ್ಯೆಯಾಗಿ ಸೇರಿದ ಮೇಲೆ ತುಂಬ ಸಮಾಜ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು, ಮಹಿಳೆಯರನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿತ್ತು. ಹಾಗೆ ನಾನು ಯಾವತ್ತಿದ್ರು ಯುವ ಬ್ರಾಹ್ಮಣ ಪರಿಷತ್ತನ್ನು ಸದಾ ನಾನು ನೆನೆಸ್ಕೊಳ್ತೇನೆ. ನಂಗೆ ಊರಿಗೆ ಬಂದಮೇಲೆ ನಮ್ಮನ್ನು ಬೆಳಿಲಿಕ್ಕೆ ಅಂದರೆ ನಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ನಾವು ಬೆಳಿಲಿಲ್ಲ ಇನ್ನೇನು ಅಂದರೆ ನಮ್ಮ ಬೆಳೆಸ್ಕೊಳ್ಳಿಕ್ಕೆ ಏನೆಲ್ಲ ನಮ್ಮ ಹವ್ಯಾಸಗಳನ್ನು, ಅದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದು ಯುವ ಬ್ರಾಹ್ಮಣ ಪರಿಷತ್. ಮತ್ತು ಬೈಲೂರು ಬ್ರಾಹ್ಮಣ ಸಮಾಜದಲ್ಲಿ ನಾವು ಮೊದಲಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿ ಪದ್ಮಲತಾ ವಿಷ್ಣು ಅಂತ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ 32 ವಲಯ ಉಡುಪಿ ತಾಲೂಕು ವಲಯಗಳಲ್ಲಿ ಫಸ್ಟ್ ನಾವು ಮಹಿಳೆಯರಾಗಿ ಬ್ರಾಹ್ಮಣ ಸಮಾಜ ನೇತೃತ್ವ ತಗೊಂಡ್ವಿ. ಅದು ಒಂದು ನಮಗೆ ಮರೆಯಲಾಗದ ವಿಷಯ, ಮಹಿಳೆಯರ ನೇತೃತ್ವದಲ್ಲೇ ಇಡೀ ಬ್ರಾಹ್ಮಣ ಸಮಾಜ 2 ವರ್ಷದ ನಡೆಸುವ ಅವಕಾಶ ನಮಗೆ ಸಿಕ್ಕಿತ್ತು. ಅದು ಸಹ ಒಂದು ನಮಗೆ ಸಂತೋಷದ ವಿಷಯ. ಓಕೆ, ಹಾಗೆಯೇ ನೀವು ಉಡುಪಿಯ ಪರ್ಯಾಯ ಸಮಿತಿಯಲ್ಲಿ ಕೂಡ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನು. ನಾವು ಮೊದಲು ಪರ್ಯಾಯ ಅಂದರೆ ಏನು ನೆನೆಸ್ಕೊಂಡ್ವಿ, ಬರೀ ಮೆರವಣಿಗೆ ಬರೋದನ್ನು ನೋಡೋದು, ಆಮೇಲೆ ಅಲ್ಲೆಲ್ಲ ಕಾರ್ಯಕ್ರಮಗಳಾಗೋದನ್ನು ನೋಡೋದು, ಮತ್ತು ಅದೇ ಊಟ ಒಂದು ಮಾಡೋದು, ಮತ್ತು ಎಲ್ಲ ಇದೀಗ ಒಂದೆರಡು ಮೂರು ದಿನ ಇದು ಮಾಡೋದು ಅಂತ ಎಣಿಸ್ಕೊಂಡಿದ್ದದ್ದು, ಅಷ್ಟೇ ಎಣಿಸ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಉಡುಪಿಗೆ ನೆಕ್ಸ್ಟ್ ಬರೋ ತನಕನೂ, ಆಮೇಲೆ ನಾನು ಯುವ ಬ್ರಾಹ್ಮಣ ಪರಿಷತ್ತಿಗೆ ಸೇರಿದ ಮೇಲೆ ಅಲ್ಲಿ ಹೊರೆಕಾಣಿಕೆ ಅಂತ ಒಂದು ಆಗ್ತದೆ, ಸುಮಾರು 1 ವೀಕ್ ಅದು ವರ್ಕ್ ಇರ್ತದೆ, ಹೆವಿ ವರ್ಕ್ ಇರ್ತದೆ. ಆಗ ನಮಗೆ ಯುವ ಬ್ರಾಹ್ಮಣ ಪರಿಷತ್ತಿಗೆ ಆ ಜವಾಬ್ದಾರಿ ವಹಿಸುವರು.
ಮಠಗಳು, ಎಲ್ಲ ಮಠಗಳು ಯೋಬ್ರಾಹ್ಮಣ ಪರಿಷತ್ ವಹಿಸ್ತಿದ್ರು. ಆಗ ಅಲ್ಲಿ ವರ್ಕ್ ಮಾಡಿ ಮಾಡಿ ಹರಿವ ಪ್ರಯದಿಂದ ಎಷ್ಟು ಶ್ರಮ ಇದೆ, ಎಷ್ಟು ಕೆಲಸಗಳಿದೆ ಅಂತ ನಾವು ಎಣಿಸ್ಕೊಂಡ್ವಿ. ಹಾಗೆ ಇರುವಾಗ ಫಸ್ಟಾಗಿ ನಾನು ಸುಮಿತ್ರಾ ಕೆರಮಠ ಮತ್ತು ಪದ್ಮಲತಾ ವಿಷ್ಣು ನಳಿನಿ ಪ್ರದೀಪ್, ನಾವು ಮೂರು ಜನರನ್ನು ಪರ್ಯಾಯ ಕಮಿಟಿಗೆ ಮಹಿಳೆಯರಾಗಿ ತಕೊಂಡದ್ದು ನಮ್ಮದು ಅದಮಾರು ಮಠದ ಈಶಪ್ರಿಯ ಸ್ವಾಮೀಜಿಗಳು. ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೇವೆ, ಯಾಕಂದರೆ ನಮ್ಗೆ ಪರ್ಯಾಯ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾದ ನಮಗೆ ಪರ್ಯಾಯ ಅಂದರೆ ಏನು, ಅದರಲ್ಲಿ ಎಷ್ಟು ಯಾರದ್ದೆಲ್ಲ ಎಫರ್ಟ್ ಇದೆ, ಅದು ಏನೆಲ್ಲ ತಯಾರಿ ಮಾಡ್ತಾರೆ ಅನ್ನೋದು ಎಲ್ಲ ವಿಷಯ ನಮಗೆ ಅವಕಾಶ ಕೊಟ್ಟ ಅವರು. ನಾನು ಈಶಪ್ರಿಯ ತೀರ್ಥರನ್ನು ಯಾವಾಗಲೂ ಮರೆಯುವುದಿಲ್ಲ. ನಮಗೆ ಒಂದು ಮುಂದೆ ಬಂದು ಸಮಾಜದಲ್ಲಿ ಎಲ್ಲನೂ ಫೇಸ್ ಮಾಡುವಂಥ ಧೈರ್ಯ ಇದು ಎಲ್ಲ ನಮಗೆ ಹದವಾರು ಮಠನೇ ಕೊಟ್ಟಿತ್ತು. ಮತ್ತೆ ಕಂಟಿನ್ಯೂ ಅದು ಮರಮಠ, ಕೃಷ್ಣಾಪುರ ಮಠ, ಈಗ ಕುತ್ತಿಗೆ ಮಠದಲ್ಲೂ ನಮ್ಮನ್ನು ತುಂಬ ಪರ್ಯಾಯ ಮಠ ನಮ್ಮನ್ನು ತುಂಬ ಅವಕಾಶಗಳನ್ನು ಮಾಡಿಕೊಡ್ತು ಸೇವೆ ಮಾಡಲಿಕ್ಕೆ, ಕೃಷ್ಣನ ಸೇವೆ ಮಾಡಲಿಕ್ಕೆ. ಅದೊಂದು ನಮಗೆ ಖುಷಿಯ ವಿಷಯ. ಕೊರೋನಾ ಸಮಯದಲ್ಲಿ ನೀವು ನಿಮ್ಮ ಒಂದು ಟೈಲರಿಂಗ್ ವೃತ್ತಿಯನ್ನು ಯಾವ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ? ಕೊರೋನಾ ಸಮಯದಲ್ಲಿ ನಮಗೆ ಒಂದು ಥರ ಪ್ಲಸ್ ಪಾಯಿಂಟ್ ಹೇಳ್ಬೋದು, ಯಾವ ಗೊತ್ತಾ, ತುಂಬ ಬಟ್ಟೆ ಸ್ಟಾಕ್ ಇರ್ತದೆ ನಮ್ಮ ಟೈಲರ್ಗಳ ಹತ್ರ, ಹೊಲ್ದೇ ಆಗಿರಲ್ಲ. ಕೊರೋನಾ ಟೈಮಲ್ಲಿ ಹೊರಗೆ ಎಲ್ಲೂ ಹೋಗ್ಲಿಕ್ಕಿಲ್ವಾ, ಎಲ್ಲ ಒಂದ್ಸಲ ಖಾಲಿ ಮಾಡಿದೆ. ನನಗೆ ಅದು ಮೆಮೊರೇಬಲ್ ಮಾತ್ರ, ಅದನ್ನೆಲ್ಲ ಖಾಲಿ ಮಾಡಿ ಸ್ಟಿಚ್ ಮಾಡಿ ಇದು ಮಾಡಿದ್ದೆ, ಏನು ಇಲ್ಲದ ಹಾಗೆ ನಿಲ್ಲಿ ಮಾಡ್ಕೊಂಡಿದ್ದೆ ಸ್ಟೈಲರಿಂಗ್, ಅಷ್ಟು ಖಾಲಿ ಮಾಡಿದ್ದೆ ನಾನು. ಮತ್ತೆ ನಮಗೆ ಬೇಕಾದನ್ನು ಸುಮಾರು ರೆಡಿ ಮಾಡ್ಕೊಂಡ್ವಿ, ನನಗೆ ನನ್ನ ಮಗಳಿಗೆ ಬೇಕಾದದ್ದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದೊಂದು ಒಳ್ಳೆಯ ವಿಷಯ. ಆದರೆ ಕೊರೋನಾದಲ್ಲಿ ನಮ್ಮ ಸ್ವಲ್ಪ ಅದು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಮೊಮ್ಮಗನಿಗೆ ಊರಿಗೆ ಬರಲಿ, ಅವಳು ನನ್ನ ಸೊಸೆ ಡೆಲಿವರಿ ಇದು ಪ್ರೆಗ್ನೆಂಟ್ ಆಗಿದ್ಲು, ಅವಳಿಗೆ ಡೆಲಿವರಿಗೆ ಊರಿಗೆ ಬರಲಿಕ್ಕಾಗಲಿಲ್ಲ, ಅವಳು ಅಲ್ಲೇ ಡೆಲಿವರಿ ಆದಲು. ಮತ್ತು ನನ್ನ ಮಗನ ಕೆಲಸಕ್ಕೂ ಪ್ರಾಬ್ಲಮ್ ಆಯಿತು, ಅವನು ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಬೇಸದ ವಿಷಯ, ಅದು ಸಹ ಇದೆ. ನಮ್ಮ ಸೊಸೆ ಒಳ್ಳೆಯವಳಾದ್ರಿಂದ, ಅವಳು ಒಳ್ಳೆ ಕೆಲಸದಲ್ಲಿ ಇರೋದ್ರಿಂದ ಎಲ್ಲನೂ ಫೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಅದರಿಂದ ನಮಗೆ ಅದು ದೇವ್ರು ಕೊಟ್ಟ, ಸೊಸೆ ದೇವ್ರು ಕೊಟ್ಟ ವರ ಅಂತೆಲ್ಲ ತಿಳ್ಕೊಳ್ತೇವೆ. ಎಲ್ಲ ಕಂಟಿನ್ಯೂ ಮಾಡ್ಕೊತಾ ಸುಧಾರಿಸ್ಕೊಳ್ತಾ ಹೋಗ್ತಾ ಇದ್ದಾಳೆ. ನಿಮಗೆ ಕಲೆ ಸಾಹಿತ್ಯ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಮೂಡಿದ ಬಗ್ಗೆ ಹೇಗೆ? ಅದು ನಾವು ಸಣ್ಣದರಿಂದ ಶಾಲೆಗೆ ಹೋಗುವಾಗಲೂ ಅಷ್ಟೇ, ನಾವು ಆವಾಗೆಲ್ಲ ಹೀಗೆ ಅಲ್ಲ, ಎಲ್ಲ ಡಿಬೇಟ್ ಅಂತ ಎಲ್ಲ ಇತ್ತು, ಅದರಲ್ಲೆಲ್ಲ ಸ್ಪೀಚ್ ಇತ್ತು, ಆಮೇಲೆ ಏನು ಕಾಂಪಿಟೇಷನ್ ಮಾಡಿದ್ರು ಒಂದು ಪ್ರೈಸ್ ಅಂತ ಇರ್ತಿತ್ತು, ಅದನ್ನು ತಗೊಳ್ಬೇಕು ಅನ್ನೋದ್ರಿಂದ ನಾವು ಅದನ್ನು ಎಲ್ಲ ಜನರನ್ನು ಸೇರಿಸ್ಕೊಂಡು ನಾವೆಲ್ಲ ಅದಕ್ಕೆ ತುಂಬ ಎಫರ್ಟ್ ಹಾಕಿ ಎಲ್ಲ ಮಾಡ್ತಾ ಇದ್ವಿ. ಈಗಿನ ಹಾಗೆ ಅಲ್ಲ, ಅದು ಬೇರೆ ರೀತಿ ಇತ್ತು, ಡೈರೆಕ್ಟ್ ಕ್ಲಾಸ್ಗಳಲ್ಲೇ ಆಗ್ತಾ ಇತ್ತು, ಒಂದು ಕ್ಲಾಸಿಗೆ ಇನ್ನೊಂದು ಕ್ಲಾಸನ್ನು ಇದು ಮಾಡಿಕೊಂಡು ಸ್ಪರ್ಧೆಗೆ ಇಳಿತಾ ಇದ್ವಿ. ಹಾಗೆ ಅದು ಬೆಳೆದದ್ದು ಬೆಳೀತು. ಮದುವೆ ಆದಮೇಲೆ ಸ್ವಲ್ಪ ಸ್ಟಾಪ್ ಆಯಿತು, ಅಂದರೆ ಸಂಸಾರ ನಿಭಾಯಿಸೋದ್ರಲ್ಲಿ ಇದು ಸ್ವಲ್ಪ ಸ್ಟಾಪ್ ಆಯಿತು. ಆಮೇಲೆ ಮಗಳು ಲೇಟಾಗಿ ಹುಟ್ಟಿದ್ರಿಂದ ಮಗ ದೊಡ್ಡವನಾದ, ಅವನ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಮಗಳು ನನ್ನ ಹಾಗೆ ತುಂಬ ಇದು ಇದ್ಲು, ಹಾಗೆ ಅವಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾ ಪುನಃ ನಂದು ಎಲ್ಲ ಕಲೆಗಳು, ನನಗೆ ಏನು ಮಾಡಲಿಕ್ಕಾಗಲಿಲ್ಲ, ಅದನ್ನು ಮಾತ್ರ ನಾನು ಎಲ್ಲ ಮಗಳಿಗೆ ತುಂಬಿಸಿ ಮಗಳಲ್ಲಿ ಕಂಡಿದ್ದೇನೆ. ಅದು ಒಂದು ನನಗೆ ಹೆಮ್ಮೆಯ ವಿಷಯನೂ ಹೌದು, ಖುಷಿಯ ವಿಷಯನೂ. ಅವಳ ಹತ್ರ ಎಲ್ಲನೂ ನನ್ನ ಏನು ಆಸೆಗಳಿದ್ವು ಅದನ್ನೆಲ್ಲ ಅವಳನ್ನು ತೀರಿಸ್ಕೊಂಡೆ. ಅವಳು ಈಗ ನನಗೆ ಏನಕ್ಕಾದ್ರೂ ಸಪೋರ್ಟ್ ಮಾಡ್ತಾಳೆ, ಈಗ ಯಾರು ಬೇಡ ಹೇಳಲ್ಲ. ನಾನು ನನ್ನ ಮನೆಯನ್ನು ಸಹ ನೆನೆಸ್ಕೊಳ್ಬೇಕಿದ್ರೆ ನನ್ನ ಗಂಡ ಯಾವುದರಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡದಿದ್ರು ನಾನು ಎಲ್ಲಿಗೂ ಹೋಗೋದು ಬೇಡ, ಮಾಡೋದು ಬೇಡ, ಏನು ಹೇಳಲ್ಲ. ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ, ನಮ್ಗೆ ಎಷ್ಟು ಏನಿದ್ರು ಅವ್ರು ಬಿಡದಿದ್ರೆ ಏನೂ ಆಗಲ್ಲ. ಮಕ್ಕಳು ಅಷ್ಟೇ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಯಾವುದಕ್ಕೂ ಹೋಗುದು ಬೇಡ ಅಮ್ಮ ಅಂತ ಹೇಳಲ್ಲ. ನಾನು ಅಷ್ಟೇ, ಅವರ ಜವಾಬ್ದಾರಿಗಳೆಲ್ಲ ಏನಿದೆ ಅದನ್ನು ಮಾಡ್ಕೊಂಡೇ ಹೋಗ್ತೇನೆ. ನಾನು ಹೋಗ್ಬೇಕು ಅಂತ ಎಲ್ಲನೂ ಬಿಟ್ಟು ಆಗ್ಲಿ ಮನೆ ಕಡೆ ಗಮನ ಇಲ್ಲದೆ ಹೋಗುದಿಲ್ಲ. ನನ್ನ ಜವಾಬ್ದಾರಿಗಳನ್ನ ಆದಷ್ಟು ಮುಗಿಸ್ಕೊಂಡೇ ನಾನು ಮತ್ತೆ ಹೊರಗೆ ಹೊರಟಿದ್ದೇನೆ. ಈಗ ನನಗೆ ಹೊರ ಪ್ರಪಂಚದಲ್ಲಿ ತುಂಬ ಏನು ನೋವುಗಳಿದ್ರು ಮರೆಯುವಷ್ಟು ಸೇವೆಗಳು ಸಿಗ್ತವೆ. ಕೃಷ್ಣನ ಸೇವೆ ಆಗಲಿ, ಭಜನಾ ಸೇವೆ ಆಗಲಿ, ಸಂಕೀರ್ತನ ಸೇವೆ, ಡ್ರಾಮಾ, ಹೀಗೆ ಬ್ರಾಹ್ಮಣ ಸುಮಾರು ಬ್ರಾಹ್ಮಣ ಸಮಾಜಗಳಲ್ಲೆಲ್ಲ ಇದ್ದೇನೆ. ನಾನು ಸಂಸ್ಕೃತಿ ಪ್ರತಿಷ್ಠಾನ ಸದಸ್ಯ ಸಹ ಆಗಿದ್ದೇನೆ, ನಾನು ತ್ರೈಲೋರಿಂಗ್ ಅಸೋಸಿಯೇಷನ್ ಉಪಾಧ್ಯಕ್ಷನೂ ಆಗಿದ್ದೇನೆ. ಮತ್ತು ನಮ್ಮದೊಂದು ಇದು ಯಕ್ಷೋತ್ಸಾಹಿ ಯಕ್ಷಗಾನ ಸಂಘ ಅಂತ ಇದೆ, ಅದರದ್ದು ಒಂದು ಅಧ್ಯಕ್ಷ ಕೂಡ ಆಗಿದ್ದೇನೆ. ಅದರಲ್ಲೂ ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಹೀಗೆ ಎಲ್ಲ ಒಂಚೂರು ಎಲ್ಲ ಕಲೆಗಳಿಗೂ ನನಗೆ ಅವಕಾಶ ಸಿಗ್ತಾ ಇದೆ. ಓಕೆ, ಯಕ್ಷಗಾನದಲ್ಲಿ ನೀವು ಮಾಡಿದಂಥ ಪಾತ್ರಗಳ ಬಗ್ಗೆ? ನಾನು ಯಕ್ಷಗಾನದಲ್ಲಿ ಸಾತ್ಕೆಯ ಒಂದು ಮಾಡಿದ್ದೇನೆ, ಮತ್ತು ಒಂದು ಕುಶ ಮಹಾರಾಜ ಮಾಡಿದ್ದೇನೆ. ಮತ್ತು ನಾವು ಈಗ ಒಂದು ನನ್ನ ಫ್ರೆಂಡ್ ಅಮಿತಾ ಕ್ರಮಧಾರಿ ಅಂತ, ಅವಳ ನೇತೃತ್ವದಲ್ಲಿ ಈಗ ಒಂದು ಹೊಸದಾಗಿ ತಾಳಮದ್ದಳೆ ತಂಡ ತೆಗೆದಿದ್ದೇವೆ, ಮಹಿಳಾ ಯಕ್ಷ ಬಳಗ ಬೈಲೂರು ಅಂತ. ಅದರಲ್ಲಿ ನಾನು ಈಗ ಒಂದು ಜಾಂಬವತಿ ಕಲ್ಯಾಣ ಅದರಲ್ಲಿ ಜಾಂಬವಂತನಾಗಿ ಮಾಡಿದ್ದೇನೆ. ಆಮೇಲೆ ಗಿರಿಜಾ ಕಲ್ಯಾಣ ಅದರಲ್ಲಿ ತಾರಕನಾಗಿ ಮಾಡಿದ್ದೇನೆ. ಆಮೇಲೆ ಈಗ ಹೊಸದಾಗಿ ನಾಡ್ದು ನವರಾತ್ರಿಗೆ ತೆಗಿತಾ ಇದ್ದೇವೆ ದೇವಿ ಕವಶಕ್ಕೆ, ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಸುಗ್ರೀವನಾಗಿ ನನಗೆ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇವೆ ಅದನ್ನು ಪ್ರಾಕ್ಟೀಸ್. ಅದೀಗ ಜಾಂಬವತಿ ಕಲ್ಯಾಣ ನಾವು ಇದರಲ್ಲಿ ಪರ್ಯಾಯೋತ್ಸವದಲ್ಲಿ ಎಲ್ಲ ಮಾಡಿದ್ದೇವೆ, ತುಂಬ ಕಾರ್ಯಕ್ರಮಗಳು, ಅದು ಸುಮಾರು ಕಾರ್ಯಕ್ರಮಗಳಾಯಿತು.
ಈಗಾಗ ಯಕ್ಷ ಪಟ್ಲ ಯಕ್ಷ ಇದ್ರದ್ದು ಸಹ ಈಗ ಒಂದು ಇಲ್ಲಿ ಘಟಕ ಮಾಡಿದ್ದಾರೆ, ಅದರಲ್ಲೂ ನಮ್ಮನ್ನು ಮಹಿಳಾ ಘಟಕ ಸದಸ್ಯೆ ತಗೊಂಡಿದ್ದಾರೆ, ಅದರಲ್ಲೂ ಈಗ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಕ್ಕಳಿಗೆ ಒಂಚೂರು ಎಲ್ಲ ಆ ಕಡೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ. ನಾನು ಅವಕಾಶ ಸಿಗಬೇಕಲ್ಲ ಯಾವುದಕ್ಕೂ, ನಾವು ಮಾಡ್ತೇವೆ ಅಂದರೂ ಅವಕಾಶ ಸಿಗೋದಿಲ್ಲ, ಅವಕಾಶಗಳು ಸಿಗ್ತಾ ಇದೆ, ಅದು ಒಂದು ಖುಷಿಯ ವಿಷಯವೇ. ನಿಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ? ಸಾಹಿತ್ಯ ನಾನು ಅದೇ ಕತೆಗಳು ಬರಿತೇನೆ, ಮಗಳಿಗೆ ತುಂಬ ಸಪೋರ್ಟ್ ಮಾಡ್ತೇನೆ. ಮತ್ತು ನಾನು ಒಂದು ಕತೆನೂ ಬರೆದು ಇಲ್ಲಿ ಮಣಿಪಾಲ ರೇಡಿಯೋ ಮಣಿಪಾಲದಲ್ಲಿ ಸಹ ಒಂದು ಕತೆ ಹೇಳಿದ್ದೇನೆ. ಮತ್ತು ಕೆಲವು ಸಾಹಿತ್ಯಗಳೆಲ್ಲ, ಮತ್ತು ಕೆಲವು ಸಣ್ಣ ಸಣ್ಣ ಇದೆ ನಮ್ಮ ಬ್ರಾಹ್ಮಣ ಸಮಾಜಗಳೆಲ್ಲ ನಾಟಕ ಮಾಡುವಾಗೆಲ್ಲ ಕೆಲವು ಬರೀತೇನೆ, ಕೆಲವು ಕೊರಿಯೋಗ್ರಫಿನೂ ಮಾಡ್ತೇನೆ. ಹಾಗೆ ಸಂಕೀರ್ತನ ತಂಡಗಳನ್ನು ನನ್ನ ಓನು ಇದರಲ್ಲೆಲ್ಲ ಮಾಡಿದ್ದೇನೆ ನಾನು. ನೀವು ಮಾಡಿರುವಂಥ ತಾಳಮದ್ದಲೆಯ ಪಾತ್ರದಲ್ಲಿ ಯಾವುದಾದ್ರೂ ಒಂದು ಮಾತಿನ ತುಣುಕನ್ನು ನಮ್ಮ ವೀಕ್ಷಕರಿಗೆ ಕೇಳಿಸ್ತೀರಾ? ಎಲ್ಲವೋ ದೇವೇಂದ್ರ, ಐರಾವತವನ್ನು ಏರಿಕೊಂಡು ವಜ್ರಾಯುಧದ ಮೂಲಕ ನಮ್ಮ ಸೇನಾಬಲವನ್ನು ಕೆಡವುತ್ತಾ ಬರುತ್ತಿರುವೆಯ, ನಿಲ್ಲಲ್ಲಿ. ನಿನ್ನ ಐರಾವತ ಇನ್ನು ಒಂದು ಹೆಜ್ಜೆ ಮುಂದಿಟ್ಟರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗುತ್ತೀಯ. ಬ್ರಹ್ಮ ತಾರಕ ಮಂತ್ರ ಮುಖೇನ ಬ್ರಹ್ಮನನ್ನು ಒಲಿಸಿಕೊಂಡು ನನ್ನ ದೈಹಿಕ ಬಲಕ್ಕೆ ಅನುಸಂಧಾನಿತವಾಗಿ ವರಬಲವನ್ನು ಪಡೆದಿರುವ ನನಗೆ ಸೋಲಿಲ್ಲ. ಆದ್ದರಿಂದ ಸುಮ್ಮನೆ ನನಗೆ ಶರಣಾಗಿ ಸ್ವರ್ಗಾಧಿಕಾರವನ್ನು ನನಗೊಪ್ಪಿಸಿ ಎಲ್ಲಿಯಾದರೂ ಹೋಗಿ ಹೇಗಾದರೂ ಬದುಕಿಕೋ, ಇಲ್ಲವಾದರೆ ತೀವ್ರ ಸಂಕಷ್ಟಕ್ಕೆ ಗುರಿಯಾಗುತ್ತೀಯಾ, ಎಚ್ಚರ. ಇದು ನಾನು ತಾರಕನಾಗಿ ಗಿರಿಜಾ ಕಲ್ಯಾಣದಲ್ಲಿ ಮಾಡಿರುವಂಥ ಪಾತ್ರ. ಓಕೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ನಿಮ್ಮ ಕಾರ್ಯಕ್ರಮದ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ, ಏಕೆಂದರೆ ನಾವು ಈಗ ಎಲ್ಲ ಮಾಡಿರ್ತೇವೆ ಮನೆಯಲ್ಲೇ, ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಟೈಮ್ ಮಾಡಿಕೊಂಡು ಹೋಗಿ ಬರೋದು ಎಲ್ಲ ಮಾಡ್ತಾ ಇರ್ತೇವೆ. ಅಂಥದ್ರಲ್ಲಿ ಅದನ್ನು ಒಂಚೂರು ನೀವು ನಮಗೆ ಈಗ ನೋಡಿ ಹೀಗೆ ಅವಕಾಶ ಕೊಡ್ತೀರಿ, ಮಹಿಳೆಯರಿಗೆ ಅವಕಾಶ ಸಿಗೋದು ಹೀಗೆಲ್ಲ ಕಡಿಮೆ ಅಲ್ಲ ಈಗೆಲ್ಲ, ಅಂಥದ್ರಲ್ಲಿ ನೀವು ಇಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ನಾನು ನಿಮ್ಮ ತುಂಬ ನೋಡಿದ್ದೇನೆ ಕಾರ್ಯಕ್ರಮಗಳನ್ನು, ಖುಷಿ ಆಗ್ತದೆ. ಹೀಗೆ ನೀವು ಮಹಿಳೆಯರಿಗೆ ಅವಕಾಶ ಕೊಡಿ, ಮಹಿಳೆಯರಿಗೆ ಬೆಂಬಲವಾಗಿ ನಿಲ್ಲಿ ಅಂತ ನಾನು ಉಡುಪಿ ಚಾನಲ್ಗೆ ಹೆಮ್ಮೆಯಿಂದ ಧನ್ಯವಾದಗಳನ್ನು ಒಪ್ಪಿಸ್ತೇನೆ. ಓಕೆ, ಸುಮಿತ್ರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಅನುಭವಗಳನ್ನು ಅಥವಾ ನಿಮ್ಮ ಫ್ಯಾಷನ್ ಡಿಸೈನ್ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಈ ಎಲ್ಲ ಅನುಭವದ ಮಾತುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ಸ್, ನಿಮಗೂ ನಮ್ಮ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನಮ್ಮ ತನ್ನ ಪರವಾಗಿ ಉಡುಪಿ ಚಾನಲ್ನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.